ಹಲೋ, ಹಾಯ್ ಫ್ರೆಂಡ್ಸ್, ಹೆಲೋ ಎವ್ರಿವನ್, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಸ್ಟಡಿ ಸರ್ಕಲ್. ಇವತ್ತು ನಾವು ಏನಪ್ಪ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ರಾಮ್ಸರ್ ತಾಣಗಳ ಬಗ್ಗೆ ನೋಡ್ತಾ ಇದ್ದೀವಿ. ಓದನ ತರಗತಿಯಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಮತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿಗಳ ಬಗ್ಗೆ ನೋಡ್ತಾ ಇದ್ವಿ. ಇವತ್ತು ರಾಮ್ಸರ್ ತಾಣಗಳ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲನೇದಾಗಿ ಈ ಜೌಗು ಪ್ರದೇಶ ಅಂದರೆ ಏನು ಅಂತ ತಿಳ್ಕೋಣ. ಜೌಗು ಪ್ರದೇಶವು ಶಾಶ್ವತವಾಗಿ ಅಥವಾ ಕಾಲೋಚಿತವಾಗಿ ನೀರಿನಿಂದ ಪ್ರವಾಹಕ್ಕೆ ಒಳಗಾಗುವ ಒಂದು ವಿಶಿಷ್ಟವಾದ ಪರಿಸರ ವ್ಯವಸ್ಥೆಯಾಗಿದೆ. ಉದಾಹರಣೆಗಳು ಯಾವಪ್ಪ ಅಂತಂದರೆ ಸರೋವರಗಳು ಮತ್ತು ಮ್ಯಾಂಗ್ರೋವ್ಗಳು ಇತ್ಯಾದಿಗಳು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಏನಿದು ರಾಮ್ಸರ್ ಸಮಾವೇಶ. ಏನು ಈ ರಾಮ್ಸರ್ ಸಮಾವೇಶ ಅಂತಂದರೆ, ರಾಮ್ಸರ್ ಕನ್ವೆನ್ಷನ್ ಅಂತ, ಇದು ಆರ್ದ್ರ ಭೂಮಿಗಳ ಸಂರಕ್ಷಣೆ ಮತ್ತು ಬುದ್ಧಿವಂತ ಬಳಕೆಯನ್ನು ಉತ್ತೇಜಿಸುವ ಅಂತಾರಾಷ್ಟ್ರೀಯ ಒಪ್ಪಂದ. ಏನು ಈ ಆರ್ದ್ರ ಭೂಮಿ ಅಂತಂದರೆ, ಯಾವಾಗಲೂ ನೀರಿನ ಅಂಶ ಇರ್ತಕ್ಕಂಥ ಭೂಮಿ ಅಂದರೆ ವೆಟ್ ಲ್ಯಾಂಡ್ಸ್ಗಳ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಆ ವೆಟ್ ಲ್ಯಾಂಡ್ಸ್ಗಳನ್ನು ನಾವು ಯಾವ ರೀತಿ ಬಳಸ್ಕೊತಿದ್ದೀವಿ ಅಂತಂದರೆ, ಅದರಿಂದ ನಮಗೆ ಏನು ಹೆಲ್ಪ್ ಆಗಬೇಕು, ಅದರಿಂದ ನಾವು ಏನು ಅಡ್ವಾಂಟೇಜ್ ತಗೋಬೇಕು ಅಂತ ಒಂದು ಬುದ್ಧಿವಂತಿಕೆಯ ಬಳಸಿಕೆಯಿಂದ ಉತ್ತೇಜಿಸುವ ಅಂತಾರಾಷ್ಟ್ರೀಯದು ಒಂದು ಒಪ್ಪಂದ ಆಗಿದೆ. ಇದು ಏನಪ್ಪ, ಇದು ಏನು ಕೆಲಸ ಮಾಡುತ್ತದೆ ಅಂತಂದರೆ, ಈ ರಾಮ್ಸರ್ ಕನ್ವೆನ್ಷನ್ನು ಒಂದೇ ಪರಿಸರ ವ್ಯವಸ್ಥೆ ಮೇಲೆ ಕೇಂದ್ರೀಕರಿಸುವ ಏಕೈಕ ಜಾಗತಿಕ ಒಪ್ಪಂದವಾಗಿದೆ. ಅಂತಂದರೆ ವೆಟ್ಲ್ಯಾಂಡ್ಸ್, ಯಾವಾಗಲೂ ಆರ್ದ್ರ ಪರಿಸರ ವ್ಯವಸ್ಥೆ ಇರತಕ್ಕಂಥ ಕೇಂದ್ರೀಕೃತವಾಗಿರ್ತಕ್ಕಂಥ ಭೂಮಿ ಮೇಲೆ ಮಾತ್ರ ಕೇಂದ್ರೀಕರಿಸ್ತಕ್ಕಂಥ ಸಂಸ್ಥೆಯಾಗಿದೆ. ಇದರ ಹಿನ್ನೆಲೆ ನೋಡ್ತಾ ಬಂದರೆ, ಈ ರಾಮ್ಸರ್ ಕನ್ವೆನ್ಷನನ್ನು 1971ರಲ್ಲಿ ಫೆಬ್ರವರಿ 2ರಂದು ಯುನೆಸ್ಕೋ ಸ್ಥಾಪಿಸುತ್ತೆ. ಯುನೆಸ್ಕೋ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಮತ್ತು ಇದು ಯಾವತ್ತಪ್ಪ ಜಾರಿ ಬಂತು ಅಂತಂದರೆ, 1975ರಲ್ಲಿ ಜಾರಿ ಬರುತ್ತೆ. ನೆಕ್ಸ್ಟು, ಇದನ್ನು ಭಾರತ ಯಾವಾಗ ಸಹಿ ಹಾಕುತ್ತಪ್ಪ ಅಂತಂದರೆ, ಫೆಬ್ರವರಿ 1, 1982ರಂದು ಭಾರತ ಈ ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಹಾಕುತ್ತೆ. ಜಗತ್ತಿನಾದ್ಯಂತ ನಾವು ಫೆಬ್ರವರಿ 2ನ್ನು ವಿಶ್ವ ಜೌಗು ದಿನ, ಜೌಗು ಪ್ರದೇಶ ದಿನ ಅಂತ ಆಚರಿಸ್ತೀವಿ. ನೆಕ್ಸ್ಟು, ಈ ಏನೇನು ಅಗತ್ಯವಾದ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅಂತಂದರೆ, ರಾಮ್ಸರ್ ಸೈಟನ್ನು ಪಟ್ಟಿಗೆ ಸೇರಿಸುವುದು, ಅದರ ಪರಿಸರ ಗುಣಲಕ್ಷಣಗಳನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಸಾಕಾರಗೊಳಿಸುತ್ತದೆ. ನೋಡಿ, ಈ ರಾಮ್ಸರ್ ಸೈಟಿನ ಒಂದು ಕೆಲಸ ಕಾರ್ಯ ಏನಪ್ಪ ಅಂತಂದರೆ, ವೆಟ್ಲ್ಯಾಂಡ್ಸ್ಗಳು ಮತ್ತು ಆರ್ದ್ರ ಭೂಮಿಗಳನ್ನು ರಾಮ್ಸರ್ ಸೈಟ್ಗೆ ಸೇರಿಸ್ಕೊಳ್ಳೋದು ಮತ್ತು ಆ ಪ್ರದೇಶದಲ್ಲಿ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಗುಣಲಕ್ಷಣಗಳನ್ನು ಆ ಸಂಸ್ಥೆ ಕಾಪಾಡ್ತಕ್ಕಂಥದ್ದು, ಮತ್ತು ನಂತರ ಅದನ್ನು ಖಚಿತಪಡಿಸಲಿಕ್ಕೆ, ಅದನ್ನು ಸೇವ್ ಮಾಡೋಕ್ಕೆ ಯಾವುದೇ ರೀತಿ ಸುತ್ತಮುತ್ತಲಿನ ಪರಿಸರದಲ್ಲಿರ್ತಕ್ಕಂಥ ಜನರು ಹಾಳು ಮಾಡದಲ್ಲಿ ಇರ್ತಕ್ಕಂತೆ, ಆ ಒಂದು ಪ್ರದೇಶವನ್ನು ಉಳಿಸಿಕೊಂಡು ಹೋಗ್ತಿರ್ತಕ್ಕಂಥಕ್ಕೆ ಯಾವ್ಯಾವ ಅಗತ್ಯವಾದ ಕ್ರಮಗಳನ್ನು ಸರ್ಕಾರ ತಗೋಬೇಕು, ಮಾನವರು ತಿಳಿದಂಥ ವ್ಯಕ್ತಿಗಳು ಮತ್ತು ಪ್ರಜೆಗಳು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಮ್ಗೆ ಯಾರಾದರೂ ಒಂದು ಸಲಹೆ ಕೊಡತಕ್ಕಂಥ ಒಂದು ಸಂಸ್ಥೆ ಯಾವುದಾದ್ರೂ ಬೇಕಲ್ವಾ, ಅದೇ ಈ ರಾಮ್ಸರ್ ಸೈಟ್ ಅಂದರೆ ರಾಮ್ಸರ್ ಕನ್ವೆಕ್ಷನ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಪ್ರಮುಖ ಸಂಗತಿಗಳು ಈ ರಾಮ್ಸರ್ ಸೈಟ್ ಬಗ್ಗೆ ಅಂತಂದರೆ, ರಾಮ್ಸರ್ ಕನ್ವೆಕ್ಷನ್ ಬಗ್ಗೆ ಮತ್ತು ರಾಮ್ಸರ್ ತಾಣಗಳ ಬಗ್ಗೆ ಪ್ರಮುಖ ಸಂಗತಿಗಳು ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಸುಂದರ್ಬನ್ಸ್ ಆರ್ದ್ರ ಭೂಮಿಯು ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣವಾಗಿದೆ. ಅಂತಂದರೆ ಈ ಸುಂದರ್ಬನ್ ಎಲ್ಲಿ ಕಂಡುಬರ್ತಪ್ಪ ಅಂತಂದರೆ, ಭಾರತದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ರಾಮ್ಸರ್ ತಾಣಗಳಲ್ಲಿ ಈ ಸುಂದರ್ಬನ್ಸ್ ಮೊದಲನೆಯದು. ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಯಾವುದಪ್ಪ ಅಂತಂದರೆ, ಹಿಮಾಚಲ ಪ್ರದೇಶದ ರೇಣುಕಾ ವೆಟ್ಲ್ಯಾಂಡ್ ಚಿಕ್ಕದಾಗಿದೆ. ಅಂತಂದರೆ ಭಾರತದಲ್ಲಿ ಇರ್ತಕ್ಕಂಥ ರಾಮ್ಸರ್ ತಾಣಗಳಲ್ಲಿ ಅತಿ ಚಿಕ್ಕ ರಾಮ್ಸರ್ ತಾಣ ಯಾವುದಪ್ಪ ಅಂತಂದರೆ, ಹಿಮಾಚಲ ಪ್ರದೇಶದ ರೇಣುಕಾ ವೆಟ್ಲ್ಯಾಂಡಲ್ಲಿ ಕಂಡುಬರುತ್ತಂತೆ. ನೆಕ್ಸ್ಟು ಯಾವುದಪ್ಪ ಅಂತಂದರೆ, ಚಿಲ್ಕಾ ಸರೋವರ ಮತ್ತು ಕಿಯೋಲಾಡಿಯ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಮ್ಸರ್ ತಾಣಗಳಿಂದ ಗುರುತಿಸಲ್ಪಟ್ಟಿದೆ. ನೋಡಿದೆ, ಒಡಿಶಾದಲ್ಲಿ ಕಂಡುಬರ್ತಕ್ಕಂಥ ಚಿಲ್ಕಾ ಸರೋವರ ಮತ್ತು ಕಿಯೋಲಾಡಿಯ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಮ್ಸರ್ ತಾಣಗಳೆಂದು ಗುರುತಿಸಲ್ಪಟ್ಟಿದೆ ಅಂತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ,
ವಿಶ್ವದ ಮೊದಲ ರಾಮ್ಸಾ ಸೈಟನ್ನು 1974 ಗುರುತಿಸಲಾಯಿತು. ಇಲ್ಲಿ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನ್ಯುನ್ಸುಲ ಆಗಿತ್ತು. ನೋಡಿ, ನೆನಪಿಕ್ಲಿ ಕೇಳ್ಬೋದು ಇದನ್ನ ಎಕ್ಸಾಮಲ್ಲಿ. ಯಾವುದಪ್ಪ ಅಂತಂದರೆ, ಪ್ರಪಂಚದಲ್ಲಿ ಮೊದಲನೆಯದಾಗಿ ಗುರುತಿಸಲ್ಪಟ್ಟ ರಾಮ್ಸರ್ ಸೈಟ್ ಯಾವುದಪ್ಪ ಅಂತಂದರೆ ಭಾರತದಲ್ಲಿ ಅಂತ ಬಂತು ಅಂದರೆ ಚಿಲ್ಕಾ ಸರೋವರ. ಪ್ರಪಂಚದಲ್ಲಿ ಅಂತ ಬಂತು ಅಂತಂದರೆ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನ್ಯುನ್ಸುಲ ಆಗಿರುತ್ತೆ. ನೆಕ್ಸ್ಟು, ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂತಂದರೆ UK ಅಥವಾ ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟು, ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಫಸ್ಟು ತಮಿಳ್ನಾಡು ಬರುತ್ತೆ. ಎಷ್ಟು? 16 ಸೈಟ್ಗಳನ್ನು ಹೊಂದಿರುತ್ತೆ. ಈಗ ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ 80. ಅವನ್ನ ಲೈಟಾಗಿ ನೋಡ್ತಾ ಹೋಗೋಣ, ಅಂದರೆ ತುಂಬ ಇದ್ದಾವೆ ಇವು. ಮೊದಲನೇದಾಗಿ ರಾಮ್ಸರ್ ಸೈಟ್, ಕೊಲ್ಲೇರು ಕೆರೆ ಅಂತ ಇದು. ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು 2002 ಸೇರ್ತಕ್ಕಂಥದ್ದು. ಇದರ ಪ್ರದೇಶ ಬಂದು 901 ಚದರ ಕಿಲೋಮೀಟರು. ನೆಕ್ಸ್ಟು, ದಿಪೋರ್ ಬಿಲ್ ಅಂತ ಇದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಇದು ಸೇರ್ಪಡೆ ಆದದ್ದು 2002. ಇದು 40 ಕಿಲೋಮೀಟರ್ ಪ್ರದೇಶ ವ್ಯಾಪ್ತಿ ಬರುತ್ತೆ. ನೆಕ್ಸ್ಟು, ಕನ್ವರ್ ತಾಳ ಇದು ಬಿಹಾರದಲ್ಲಿ ಕಂಡುಬರುತ್ತೆ. ಇದು 2020 ಸೇರ್ಬರುತ್ತೆ. ಇದು 26.2 ಚದರ ಕಿಲೋಮೀಟರ್ ಇದೆ. ನೆಕ್ಸ್ಟು, ನಂದಾ ಸರೋವರ ಇದು ಬಂದು ಗೋವಾದಲ್ಲಿ ಕಂಡುಬರುತ್ತೆ. ಇದು 2022 ಸೇರ್ತಕ್ಕಂಥದ್ದು. ಇದು 0.42 ಚದರ ಕಿಲೋಮೀಟರ್ ವ್ಯಾಪ್ತಿ ಬರ್ತಕ್ಕಂಥದ್ದು. ನೆಕ್ಸ್ಟು, ಕಿಜಾಡಿ ಸರೋವರ ಇದು ಗುಜರಾತ್ನಲ್ಲಿ, ಕಿಜಾಡಿಯಾ ಸರೋವರ ಇದು ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥದ್ದು. ಇದು 2021 ಸೇರ್ತಕ್ಕಂಥದ್ದು. ಇದು 6 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರ್ತಕ್ಕಂಥದ್ದು. ನೆಕ್ಸ್ಟು, ನಲ್ಸಾ ಸರೋವರ ಇದು ಎಲ್ಲಿ ಕಂಡುಬರ್ತಪ್ಪ ಅಂದರೆ ಗುಜರಾತಲ್ಲಿ ಕಂಡುಬರ್ತಕ್ಕಂಥದ್ದು. ಇದು 2012 ಸೇರ್ಪಡೆಯಾಗಿದೆ. ಇದು 123 ಚದರ ಕಿಲೋಮೀಟರ್ ಇದೆ. ನೆಕ್ಸ್ಟು, ತೋಲ್ ಸರೋವರ ಇದು ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥದ್ದು. 2021 ಸೇರ್ಪಡೆ. ಇದು 6.99 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ನೆಕ್ಸ್ಟು, ವಾದ್ವಾನಾ ವೆಟ್ಲ್ಯಾಂಡ್ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥದ್ದು. ಇಲ್ಲೂ ಇದು ಯಾವಾಗ ಸೇರ್ತಪ್ಪ ಅಂತಂದರೆ 2021 ಅಲ್ಲಿ ಸೇರ್ಪಡೆ. ಇದರ ವಿಸ್ತೀರ್ಣ ಬಂದು 10.38 ಚದರ ಕಿಲೋಮೀಟರ್ಗಳನ್ನು ವಿಸ್ತೀರ್ಣವನ್ನು ಹೊಂದಿದೆ. ನೆಕ್ಸ್ಟು, ಬಿಂದ್ವಾನಾ ವೆಟ್ಲ್ಯಾಂಡ್ ಇದು ಹರಿಯಾಣದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು 2021 ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇದರ ವಿಸ್ತೀರ್ಣ ಬಂದು 4.11 ಚದರ ಕಿಲೋಮೀಟರ್. ನೆಕ್ಸ್ಟು, ಸುಲ್ತಾನ್ಪುರ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಹರಿಯಾಣದಲ್ಲಿ ಬರುತ್ತೆ. ಇದು 2021 ಸೇರ್ಪಡೆ ಆಗಿದ್ದಂಥದ್ದು. ಇದರ ವಿಸ್ತೀರ್ಣ ಬಂದು 142 ಚದರ ಕಿಲೋಮೀಟರ್ ಪಾಯಿಂಟ್ ಫೈವ್. ನೆಕ್ಸ್ಟು, ಇದು ನೆಕ್ಸ್ಟು ಚಂದ್ರತಾಲ್ ಅಂತ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಸೇರ್ತಕ್ಕಂಥ ವರ್ಷ 2005. ಇದರ ಚದರ ವಿಸ್ತೀರ್ಣ ಬಂತಂದು 0.48 ಚದರ ಕಿಲೋಮೀಟರ್. ನೆಕ್ಸ್ಟು, ಪಾಂಗ್ ಅಣೆಕಟ್ಟು ಸರೋವರ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು 2002 ಸೇರ್ಪಡೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, 156.62 ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು. ನೆಕ್ಸ್ಟು, ರೇಣುಕಾ ಕೆರೆ. ನೋಡಿ, ಆಗಲೇ ಹೇಳಿದೆ ನಾವು ಭಾರತದಲ್ಲಿ ಇರ್ತಕ್ಕಂಥ ಅತಿ ಸಣ್ಣ ರಾಮ್ಸರ್ ತಾಣ ಯಾವುದಪ್ಪ ಅಂತಂದರೆ ಈ ರೇಣುಕಾ ಸಾಗರ. ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು 2005 ಸೇರ್ಪಡೆ, 0.2 ಚದರ ವಿಸ್ತೀರ್ಣ. ನೆಕ್ಸ್ಟು, ರಂಗನತಿಟ್ಟು ರಾಮ್ಸರ್ ಕನ್ವೆಕ್ಷನ್ ಇದು ಎಲ್ಲಪ್ಪ ಅಂತಂದರೆ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕಂಡು. ನೋಡಿ, ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರಾಮ್ಸರ್ ಪಟ್ಟಿಗೆ ಸೇರ್ತಕ್ಕಂಥ ರಾಮ್ಸರ್ ತಾಣ ಯಾವುದಪ್ಪ ಅಂತಂದರೆ ರಂಗನತಿಟ್ಟು. ಇದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಮಂಡ್ಯ ಡಿಸ್ಟಿಕ್ಕಲ್ಲಿ ಕಂಡುಬರ್ತಕ್ಕಂಥದ್ದು. ಇದು 2022 ಸೇರ್ಪಡೆ ಆಗ್ತಕ್ಕಂಥದ್ದು. ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸ್ತಕ್ಕಂಥ ರಾಮ್ಸರ್ ತಾಣಗಳನ್ನು ತದನಂತರ ಸ್ವಲ್ಪ ನೋಡೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು, ಇದು 5.18 ವಿಸ್ತೀರ್ಣಗಳನ್ನು ಹೊಂದಿರ್ತಕ್ಕಂಥದ್ದು. ನೆಕ್ಸ್ಟು, ಮಾಗಡಿ ಇದು
ಗದಗದಲ್ಲಿ ಬರ್ತಕ್ಕಂಥದ್ದು, ಇದು ಕರ್ನಾಟಕ, ಇದು 2024ರಲ್ಲಿ ಸೇರ್ತಕ್ಕಂಥದ್ದು. ಇದು 0.5 ಚದರ ಕಿಲೋಮೀಟರ್ ವಿಸ್ತೀರ್ಣಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಇದು ಕರ್ನಾಟಕ 2024ರಲ್ಲಿ ಸೇರ್ಪಡೆ. ಇದು 0.98 ಚದರ ಕಿಲೋಮೀಟರ್ ಇರತಕ್ಕಂಥದ್ದು. ನೆಕ್ಸ್ಟು ಅಘನಾಶಿನಿ ನದಿಮುಖ, ಇದು ಕರ್ನಾಟಕ ಸೇರ್ಪಡೆ 2024, ವಿಸ್ತೀರ್ಣ 4.4 ಚದರ ಕಿಲೋಮೀಟರ್. ನೆಕ್ಸ್ಟು ಅಷ್ಟಮುಡಿ ಜೌಗು ಪ್ರದೇಶ, ಇದು ಬರ್ತಕ್ಕಂಥದ್ದು ಕೇರಳ, ಇದರ ಸೇರ್ಪಡೆ 2002. ನೆಕ್ಸ್ಟು ಇದರ ವಿಸ್ತೀರ್ಣ ಬಂದು 614 ಚದರ ಕಿಲೋಮೀಟರ್. ನೆಕ್ಸ್ಟು ಶಾಸ್ತಮ್ಮ ಕೋಟಕೆರೆ, ಬರ್ತದ್ದು ಕೇರಳ, ಸೇರ್ಪಡೆ 2002, ಚದರ ವಿಸ್ತೀರ್ಣ ಬಂದು 3.73 ಕಿಲೋಮೀಟರ್. ನೆಕ್ಸ್ಟು ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್, ಇದು ಕೇರಳದಲ್ಲಿ ಕಂಡುಬರ್ತಕ್ಕಂಥದ್ದು, ಸೇರ್ಪಡೆ 1905. ನೆಕ್ಸ್ಟು ಭೋಜ್ ವೆಟ್ಲ್ಯಾಂಡ್ ಅಂತ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು, ಇದು 2002ರಲ್ಲಿ ಸೇರ್ಪಡೆ, ಇದು 32 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ನೆಕ್ಸ್ಟು ಸಖ್ಯಾ ಸಾಗರ್, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು, ಇದು 2002ರಲ್ಲಿ ಸೇರ್ಪಡೆ, ಇದು 2.48 ಚದರ ಕಿಲೋಮೀಟರ್ ವಿಸ್ತೀರ್ಣಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಸಿರ್ಪುರ್ ಜೌಗು ಪ್ರದೇಶ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು, ಸೇರ್ಪಡೆ 2022, ವಿಸ್ತೀರ್ಣ 1.61 ಚದರ ಕಿಲೋಮೀಟರ್. ನೆಕ್ಸ್ಟು ಯಶವಂತ್ ಸಾಗರ್, ಇದು ಮಧ್ಯಪ್ರದೇಶದಲ್ಲಿ ಕಂಡುಬಂದು, ಇದರ ಸೇರ್ಪಡೆ 2022, ವಿಸ್ತೀರ್ಣ ಬಂದು 8.22 ಚದರ ಕಿಲೋಮೀಟರ್. ನೆಕ್ಸ್ಟು ಲೋನಾರ್ ಸರೋವರ, ಇದು ಎಲ್ಲಪ್ಪ ಕಂಡುಬರ್ತಕ್ಕಂಥದ್ದು ಅಂತಾರೆ, ಮಹಾರಾಷ್ಟ್ರ, ಸೇರ್ಪಡೆ 2020, 4.27 ವಿಸ್ತೀರ್ಣ. ನೆಕ್ಸ್ಟು ನಂದನೂರು ಮಧುಮೇಶ್ವರ ರಾಮ್ಸರ್ ಸೈಟ್, ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು, ಸೇರ್ಪಡೆ 2019, ವಿಸ್ತೀರ್ಣ 14 ಚದರ ಕಿಲೋಮೀಟರ್. ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು ತಾಣೆ ಕ್ರಿಕ್ಕು, ಸೇರ್ಪಡೆ 2022, ವಿಸ್ತೀರ್ಣ 65.25. ನೆಕ್ಸ್ಟು ಲೋಕ್ಟಾಕ್ ಸರೋವರ, ಇಂಪಾರ್ಟೆಂಟ್, ಇದು ಮಣಿಪುರದಲ್ಲಿ ಕಂಡುಬರ್ತಕ್ಕಂಥದ್ದು, ಇದು 1990ರಲ್ಲಿ ಸೇರ್ಪಡೆ, ಇದರ ವಿಸ್ತೀರ್ಣ ಬಂದರು 266 ಚದರ ಕಿಲೋಮೀಟರ್. ನೆಕ್ಸ್ಟು ಪಾಲಾ ವೆಟ್ಲ್ಯಾಂಡ್ ಅಂತ, ಇದು ಮಿಜೋರಾಂನಲ್ಲಿ ಕಂಡುಬರ್ತಕ್ಕಂಥದ್ದು, ಸೇರ್ಪಡೆ 2021, ವಿಸ್ತೀರ್ಣ 18.5 ಚದರ ಕಿಲೋಮೀಟರ್. ನೆಕ್ಸ್ಟು ಅನ್ಸುಪಾ ಸರೋವರ, ಇದು ಬಂದು ಒಡಿಶಾದಲ್ಲಿ ಕಂಡುಬರ್ತಕ್ಕಂಥದ್ದು, ಸೇರ್ಪಡೆ 2021, ಇದು 2.31 ಚದರ ಕಿಲೋಮೀಟರ್ ವಿಸ್ತೀರ್ಣಗಳನ್ನು ಹೊಂದಿರತಕ್ಕಂಥದ್ದು. ಇನ್ನು ನೆಕ್ಸ್ಟು ಭಿತರ್ಕರ್ಣಿಕಾ ಮ್ಯಾಂಗ್ರೋವ್ಸ್, ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಇದು ಕಂಡುಬರ್ತಕ್ಕಂಥದ್ದು ಒಡಿಶಾ, ಇದರ ಸೇರ್ಪಡೆ 2002, ಇದು 650 ಚದರ ಕಿಲೋಮೀಟರ್ಗಳನ್ನು ವಿಸ್ತೀರ್ಣಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಚಿಲ್ಕಾಶರೋ, ಭಾರತದ ಅತ್ಯಂತ ಹಳೆಯ ರಾಮ್ಸರ್ ಸೈಟ್, ನೋಡಿ ಇದು ನೆನಪಿಗಳು ಆಗಲೇ ತಾನೇ ರಿಪೀಟ್ ಆಯಿತು, ಇದು ಹಳೆಯ ಮತ್ತು ಭಾರತದ ಮೊದಲ ರಾಮ್ಸರ್ ತಾಣವಾಗಿ ಆಯ್ಕೆಯಾದಂಥ ಸರೋವರ ಇದೆ ಚಿಲ್ಕಾಸರ, ಇದು ಒಡಿಶಾದಲ್ಲಿ ಕಂಡುಬರ್ತಕ್ಕಂಥದ್ದು, ನೋಡಿ 1981ರಲ್ಲೇ ಇದು ಸೇರ್ಪಡೆ ಆಗ್ತಕ್ಕಂಥದ್ದು, ಇದರ ವಿಸ್ತೀರ್ಣ ಬಂದು 1165 ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು. ನೆಕ್ಸ್ಟು ಹಿರಾಕುಡ್ ಜಲಾಶಯ, ಇದು ಕಂಡುಬರ್ತಕ್ಕಂಥದ್ದು ಒಡಿಶಾ, ಸೇರ್ಪಡೆ 2021, ವಿಸ್ತೀರ್ಣ 654. ನೆಕ್ಸ್ಟು ಸತ್ಕೋಶಿಯಾ ಗರ್ದ್, ಇದು ಒಡಿಶಾದಲ್ಲಿ ಕಂಡುಬರ್ತಕ್ಕಂಥದ್ದು, ವಿಸ್ತೀರ್ಣ ಸೇರ್ಪಡೆ 2021, ವಿಸ್ತೀರ್ಣ 981.97 ಚದರ ಕಿಲೋಮೀಟರ್. ನೆಕ್ಸ್ಟು ತಾಂಪಾರ ವೆಟ್ಲ್ಯಾಂಡು, ಇದು ಕಂಡುಬರ್ತಕ್ಕಂಥದ್ದು ಒಡಿಶಾ, ಸೇರ್ಪಡೆ 2021, ವಿಸ್ತೀರ್ಣ 3 ಚದರ ಕಿಲೋಮೀಟರ್. ನೆಕ್ಸ್ಟು ಬಿಯಾಸ್ CNR, ಇದು ಕಂಡುಬರ್ತಕ್ಕಂಥದ್ದು ಪಂಜಾಬ್, ಸೇರ್ಪಡೆ 2019, 64 ಚದರ ಕಿಲೋಮೀಟರ್. ಹರಿಕೆ ವೆಟ್ಲ್ಯಾಂಡ್, ಇದು ಕಂಡುಬರ್ತಕ್ಕಂಥದ್ದು ಪಂಜಾಬಲ್ಲಿ, ಇದು ಸೇರ್ಪಡೆ 1990ರಲ್ಲಿ 41 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಕಂಜ್ಲಿ ಜೌಗು ಪ್ರದೇಶ, ಇದು ಪಂಜಾಬ್, 2002ರಲ್ಲಿ ಸೇರ್ಪಡೆ, 1.83 ಚದರ ಕಿಲೋಮೀಟರ್. ನೆಕ್ಸ್ಟು ಕೇಶವಂಪುರ ಮಿಯಾ ವೆಟ್ಲ್ಯಾಂಡ್, ಇದು ಪಂಜಾಬಲ್ಲಿ ಕಂಡುಬರ್ತಕ್ಕಂಥದ್ದು, ಸೇರ್ಪಡೆ 2019, 34 ಚದರ ಕಿಲೋಮೀಟರ್. ನೆಕ್ಸ್ಟು ನಂಗಲ್, ಇದು ಕಂಡುಬರ್ತಕ್ಕಂಥದ್ದು ಪಂಜಾಬಲ್ಲಿ, ಇದು 2019ರಲ್ಲಿ ಸೇರ್ಪಡೆ. ನೆಕ್ಸ್ಟು ರೂಪಾರ್ ವೆಟ್ಲ್ಯಾಂಡ್, ಇದು ಪಂಜಾಬಲ್ಲಿ ಸೇರ್ತಕ್ಕಂಥದ್ದು,
ಇದು ಸೇರ್ಪಡೆ 2002. ಇದರ ವಿಸ್ತೀರ್ಣ ಬಂದು 13.65 ಚದರ ಕಿಲೋಮೀಟರ್. ಕಿಯೋಲಾಡಿಯ ರಾಷ್ಟ್ರೀಯ ಉದ್ಯಾನ ನೋಡಿ, ನಿನ್ನೆ ಇದು ಭಾಳ ಇಂಪಾರ್ಟೆಂಟ್ ಇತ್ತು. ಏನಪ್ಪ ಅಂತಂದರೆ ಈ ಕಿಯೋಲಾಡಿಯ ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂತಂದರೆ ಸೈಬೀರಿಯಾದಿಂದ ಬರ್ತಕ್ಕಂಥ ಸೈಬೀರಿಯನ್ ಕ್ರೇನ್ ಎಂಬ ಭಾರತಕ್ಕೆ ಬರ್ತಕ್ಕಂಥ ಅತಿ ಹೆಚ್ಚು ದೂರದಿಂದ ಬರ್ತಕ್ಕಂಥ ವಲಸೆ ಪಕ್ಷಿಗೆ ಆಶ್ರಯದಾತವಾಗಿರ್ತಕ್ಕಂಥ ರಾಮ್ಸರ್ ಸೈಟ್ ಯಾವುದಪ್ಪ ಅಂತಂದರೆ ಈ ಕಿಯೋಲಾಡಿಯ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ರಾಜಸ್ಥಾನ. ಮತ್ತು ರಾಜಸ್ಥಾನದ ರಾಜ್ಯ ಪಕ್ಷಿ ಯಾವುದು ಅಂತ ನೋಡೋಣ, ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ. ನೆಕ್ಸ್ಟು, ಇದು ಯಾವಾಗ ಸೇರ್ಪಡೆ ಆಯಿತು ಅಂತಂದರೆ 1981 ಸೇರ್ಪಡೆ ಆಯಿತು. ಇದರ ವಿಸ್ತೀರ್ಣ ಬಂದರು 28.73 ಚದರ ಕಿಲೋಮೀಟರ್. ನೆಕ್ಸ್ಟು, ಸಾಂಬಾರ್ ಸರೋವರ. ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶಗಳನ್ನು ಹೊಂದಿರತಕ್ಕಂಥ ಸರೋವರ ಯಾವುದಪ್ಪ ಅಂತಂದರೆ ಮೊದಲನಾಗಿ ಸಾಂಬಾರ್ ಸರೋವರ. ಇದು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥದ್ದು. ಸೇರ್ಪಡೆ 1990 ಚದರ ಕಿಲೋಮೀಟರ್, 240. ನೆಕ್ಸ್ಟು, ಚಿತ್ರಗುಂಡಿ ಬಿ ಎಸ್ ರಾಮ್ಸರ್ ಸಿಟಿ. ಇದು ತಮಿಳ್ನಾಡಲ್ಲಿ ಕಂಡುಬರ್ತಕ್ಕಂಥದ್ದು. ಸೇರ್ಪಡೆ 2021, ವಿಸ್ತೀರ್ಣ 2.6 ಚದರ ಕಿಲೋಮೀಟರ್. ನೆಕ್ಸ್ಟು, ಗಲ್ಫ್ ಆಫ್ ಮನ್ನಾರ್ ಮರೈನ್. ಇದು ತಮಿಳ್ನಾಡಲ್ಲಿ ಕಂಡುಬರ್ತಕ್ಕಂಥದ್ದು. ಸೇರ್ಪಡೆ 2022, 526.72 ಚದರ ಕಿಲೋಮೀಟರ್. ಕಂಜಿಕುರಂ ಪಾ ವೆಟ್ಲ್ಯಾಂಡ್. ಇದು ತಮಿಳ್ನಾಡಲ್ಲಿ ಕಂಡುಬರ್ತಕ್ಕಂಥದ್ದು. ಸೇರ್ಪಡೆ 2022, 0.96 ಚದರ ಕಿಲೋಮೀಟರ್ ಇರತಕ್ಕಂಥದ್ದು. ನೆಕ್ಸ್ಟು, ಕರಿಕಿಲಿ ಬಿ ಎಸ್ ತಮಿಳ್ನಾಡು. ಇದು 2022 ಸೇರ್ಪಡೆ 0.584 ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು. ಫ್ರೆಂಡ್ಸ್, ನೀವು ಇಲ್ಲಿ ನಾನು ಟೇಬಲ್ಸ್ ಎಲ್ಲ ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ, ತುಂಬ ಇದಾವೆ. ಇದು 80 ತನಕ ಇದೆ, ಹಾಗಾಗಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ಕೊಂಡ್ರೆ ಇದರಲ್ಲೇ ಇದೆ, ನೋಡ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟು ತನಕ ನಾವು ಭಾರತದಲ್ಲಿ ಕಂಡುಬರ್ತಕ್ಕಂಥ ರಾಮ್ಸರ್ ಸೈಟ್ ಬಗ್ಗೆ ನೋಡ್ತಾ ಇದ್ವಿ. ಈಗ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ರಾಮ್ಸರ್ ಸೈಟ್ಗಳು ಇವು ತುಂಬ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ನಡೀತಕ್ಕಂಥ ಕೆ ಪಿ ಎಸ್ ಸಿ ಅಂಡರು ಮತ್ತು KEA ಅಂಡರು ಮತ್ತು KSP ಅಂಡರ್ಗಳಲ್ಲಿ ಇದ್ರ ಬಗ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಇದೆ. 2023 ಈ ರಾಮ್ಸರ್ ಕನ್ವೆನ್ಷನಿಂದ ಕರ್ನಾಟಕದಿಂದ 4 ರಾಮ್ಸರ್ ತಾಣಗಳು ಆಯ್ಕೆಯಾಗಿದ್ವಿ. ನಾವು ಆ ತಿಳ್ಕೊಳೋಕ್ಕೂ ಮುಂತ ಅದರ ಸುತ್ತಮುತ್ತ ಯಾವ್ಯಾವ ಪ್ರಾಣಿಗಳು ವಾಸಿಸ್ತವೆ, ಆ ಜಾಗದಲ್ಲಿ ಯಾವ ಪ್ರಾಣಿಗಳು ವಾಸಿಸ್ತವೆ, ಅದ್ರ ಸುತ್ತಮುತ್ತ ಏನಿದೆ ಅಂತ ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಡೈರೆಕ್ಟ್ ಕೇಳಲ್ಲ ಅವನು, ಅದ್ರ ಸುತ್ತಮುತ್ತ ಕೇಳೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಮೊದಲು ನೋಡ್ತಾವೋಣ, ಅಘನಾಶಿನಿ ರಾಮ್ಸರ್ ತಾಣ. ಇದು ಎಲ್ಲಪ್ಪ ಕಂಡುಬರುತ್ತೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು 4801 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿದೆ ಅಂತ ನೋಡಿ. ಮತ್ತು ಅಘನಾಶಿನಿ ನದಿಯು ಅರಬ್ಬಿ ಸಮುದ್ರದೊಂದಿಗೆ ಸಂಗಮಿಸುವ ಸ್ಥಳದಲ್ಲಿ ರೂಪುಗೊಂಡಿದೆ. ನೋಡಿ, ಕೇಳಬಹುದು, ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ರಾಮ್ಸರ್ ತಾಣವು ಅರಬ್ಬಿ ಸಮುದ್ರದೊಂದಿಗೆ ಸಂಗಮಿಸುವ ಸ್ಥಳದಲ್ಲಿ ರೂಪುಗೊಂಡಿದೆ ಅಂತಂದರೆ ನಾವು ಏನಂತ ಆನ್ಸರ್ ಮಾಡಬೇಕು? ಅಘನಾಶಿನಿ ರಾಮ್ಸರ್ ತಾಣ ಅಂತ ಹಾಕಬೇಕು. ನೆಕ್ಸ್ಟು, ಈ ನದಿಮುಖದ ಉಪ್ಪು ನೀರು ಪ್ರವಾಹ ಇದು ಯಾವ ರೀತಿ ಪರಿಸರ ವ್ಯವಸ್ಥೆಗೆ ಸೇವೆಗಳನ್ನು ಒದಗಿಸ್ತಿದೆ ಅಂತಂದರೆ ನದಿಮುಖದ ಉಪ್ಪು ನೀರು ಪ್ರವಾಹ ಮತ್ತು ಸವೆತ, ಅಪಾಯ ತಗ್ಗಿಸುವಿಕೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಜೀವನೋಪಾಯದ ಬೆಂಬಲ ಸೇರಿದಂತೆ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಇದು ಒದಗಿಸ್ತದೆ. ಅಂದರೆ ಯಾವ ಥರಪ್ಪ ಅಂತಂದರೆ ಈ ವೆಟ್ಲ್ಯಾಂಡ್ಗಳು ನದಿ ಮುಂಭಾಗದಲ್ಲಿರ್ತವೆ, ನದಿಯಿಂದ ಬರ್ತಕ್ಕಂಥ ಪ್ರವಾಹಗಳನ್ನ ತಡೆಯುತ್ತವೆ ಮತ್ತು ನದಿ ದಿಣ್ಣೆಗಳಿಗೆ ಬಂದು ನದಿ ಅಲೆಗಳು ಹೊಡಿತಾ ಆ ಮಣ್ಣು ಕುಚ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಮಣ್ಣಿನ ಸವೆತ ಅಗದಗಳನ್ನ ತಗ್ಗಿಸುತ್ತೆ ಮತ್ತು ಆ ದಡದಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಮನೆಗಳು ಮತ್ತು ಕೃಷಿಗಳನ್ನು ಕಟ್ಕೊಂತಿರುತ್ತೆ. ಅದರಿಂದ ಬರ್ತಕ್ಕಂಥ ಅಪಾಯವನ್ನು ತಗ್ಗಿಸುತ್ತೆ ಮತ್ತು ಜೀವ ವೈವಿಧ್ಯ ಸಂಸ್ಕರಣೆ. ಜೀವ ವೈವಿಧ್ಯ ಸಂಸ್ಕರಣೆ ಅಂತಂದರೆ ಅಲ್ಲಿಗೆ ಪಕ್ಷಿಗಳು ಬರ್ತಕ್ಕಂಥದ್ದು, ಆ ಕೆಸರಲ್ಲಿ ಇರ್ತಕ್ಕಂಥ ಎರೆಹುಳ ಮತ್ತು ಹುಳುಗಳನ್ನು ಹೆಕ್ಕಿ ಹೆಕ್ಕಿ ತಿಂತಕ್ಕಂಥದ್ದು. ನೆಕ್ಸ್ಟು, ಜೀವನೋಪಾಯದ ಬೆಂಬಲ ಸೇರಿದಂತೆ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯನ್ನು ಒದಗಿಸ್ತದೆ ಅಂತಂದರೆ ಆ ಪ್ರದೇಶದಲ್ಲಿ ಮಾನವರು ಅವರ ಆರ್ಥಿಕ ಚಟುವಟಿಕೆ ಅಂತಂದರೆ ಏನಪ್ಪ ಅಂತಂದರೆ ಶಿಂಪ್ ಬೆಳೆಯೋದು, ಆಮೇಲೆ ಮೀನುಗಾರಿಕೆ ಸಾಕಾಣೆ ಮಾಡ್ತಕ್ಕಂಥದ್ದು. ಇದಕ್ಕೋಸ್ಕರ ಇದು ಬಹಳ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟು, ಈ ಜೌಗು ಪ್ರದೇಶವು ಮೀನುಗಾರಿಕೆ ಮತ್ತು ಖಾದ್ಯ ಬಿವಾಲ್ಟ್ ಮತ್ತು ಏಡಿಗಳ ಸಂಗ್ರಹ ಮತ್ತು ಸೀಗಡಿ ಜಲಚರ ಸಾಕಾಣೆ ಮತ್ತು ನದಿಮುಖದ
ಭತ್ತದ ಗದ್ದೆಗಳಲ್ಲಿ ಸಾಂಪ್ರದಾಯಿಕ ಮೀನು ಸಾಕುವುದು ಮತ್ತು ಉಪ್ಪು ಉತ್ಪಾದನೆಯನ್ನು ಬೆಂಬಲಿಸುವ ಮೂಲಕ ಜೀವನೋಪಾಯವನ್ನು ಒದಗಿಸ್ತದೆ. ನೋಡಿ, ಯಾವ್ಯಾವ ರೀತಿಯ ರಾಮ್ಸರ್ ಕನ್ವೆಕ್ಷನ್ ರಾಮ್ಸರ್ ಸೈಟ್ಗಳಿಂದ ನಮಗೆ ಹೆಲ್ಪ್ ಆಗ್ತಿದೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈ ನದಿ ಮುಖದಲ್ಲಿ ಯಾವುದು ಅಂತಂದರೆ ಅಘನಾಶಿನಿ ನದಿ ಮುಖದಲ್ಲಿ ರೈತರು ಕಗ್ಗ ಎಂಬ ಉಪ್ಪು ಸಹಿಷ್ಣುತ ಭತ್ತವನ್ನು ಬೆಳೆಯಲು ಸಾಂಪ್ರದಾಯಿಕ ಕೃಷಿಯನ್ನು ಅಭ್ಯಾಸ ಮಾಡೋದು. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ಭಾರತದಲ್ಲಿ ಸಾರಿ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಕೃಷಿಯನ್ನು ಅಭ್ಯಾಸ ಮಾಡ್ತಾರೆ ಅಂತಂದರೆ, ಯಾವ ರಾಮ್ಸರ್ ತಾಣಗಳ ಬದಿಯಲ್ಲಿ ಕಗ್ಗ ಎಂಬ ಉಷ್ಣ ಸಹಿಷ್ಣುತ ಭತ್ತವನ್ನು ಬೆಳೆಯಲು ಸಾಂಪ್ರದಾಯಿಕ ಕೃಷಿಯನ್ನು ಅಭ್ಯಾಸ ಮಾಡ್ತಾರೆ ಅಂತಂದರೆ ನಾವೇನಂತ ಹಾಕ್ತಾರೆ ಹಾಕಬೇಕು, ಅಘನಾಶಿನಿ. ಅಘನಾಶಿನಿ ಅಂತಕ್ಕಂಥ ಒಂದು ರಾಮ್ಸರ್ ಸೈಟಿನ ದಡದಲ್ಲಿ ಕಗ್ಗ ಎಂಬ ಉಪ್ಪು ಸಹಿಷ್ಣು ಭತ್ತವನ್ನು ಬೆಳೆಯಲು ಸಾಂಪ್ರದಾಯಿಕ ಕೃಷಿಯನ್ನು ಅಭ್ಯಾಸ ಮಾಡ್ತಾರಂತೆ. ಇದು ಆ ಪ್ರದೇಶದಲ್ಲಿ ವಿಶೇಷತೆಗಳಲ್ಲಿ ಒಂದಾಗಿದೆ ಅಂತ ನೋಡಿ, ಬಹಳ ಇಂಪಾರ್ಟೆಂಟ್. ಇದು ಕೇಳ್ತಾರೆ ಏನಪ್ಪ ಕಗ್ಗ ಅಂದರೆ ಏನು ಅಂತಂದರೆ, ಇದು ಒಂದು ಉಪ್ಪು ಸಹಿಷ್ಣುತವಾದಂಥ ಭತ್ತ, ಎಲ್ಲಿ ಬೆಳೀತಾರಪ್ಪ ಅಂತಂದ್ರೆ ಅಘನಾಶಿನಿಯಲ್ಲಿ ಬೆಳೀತಾರೆ. ಈ ನದಿ ಮುಖದ ಗಡಿಯಲ್ಲಿರ್ತಕ್ಕಂಥ ಮ್ಯಾಂಗ್ರೋವ್ಗಳು ಚಂಡಮಾರುತಗಳು ಮತ್ತು ಚಂಡಮಾರುತಗಳಿಂದ ತೀರಗಳನ್ನು ರಕ್ಷಿಸಲು ಸಹಾಯ ಮಾಡಿದೆ. ನೋಡಿ, ಈ ಮ್ಯಾಂಗ್ರೋವ್ ಕಾಡುಗಳು ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಜಾಗ ಮತ್ತು ಲವಣಾಂಶ ಹೊಂದಿರತಕ್ಕಂಥ ನೀರುಗಳಲ್ಲಿ ಬೆಳೀತಕ್ಕಂಥ ಜಾತಿ ಇದು. ಈ ಜಾತಿ ಇರ್ತಕ್ಕಂಥದ್ದರಿಂದ ನಮ್ಗೆ ದಡದಲ್ಲಿರ್ತಕ್ಕಂಥವ್ರಿಗೆ ಏನಪ್ಪ ಒಂದು ಉಪಯೋಗ ಅಂತಂದರೆ, ನದಿ ಮುಖದಲ್ಲಿ ಬರ್ತಕ್ಕಂಥ ಚಂಡಮಾರುತಗಳನ್ನು ನದಿಗಳಲ್ಲಿ ಚಂಡಮಾರುತಗಳು ಜಾಸ್ತಿ ಆದಾಗ ಅಲೆಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮತ್ತು ನದಿಗಳು ಫೋರ್ಸ್ ಹರಿಯಕ್ಕೆ ಸ್ಟಾರ್ಟ್ ಮಾಡ್ತವೆ. ಫೋರ್ಸ್ ಹರಿದಾಗ ಊರುಗಳಿಗೆ ನುಗ್ತಕ್ಕಂಥದ್ದು, ದಡದಲ್ಲಿ ನುಗ್ತಕ್ಕಂಥದ್ದು, ಮತ್ತು ದಡದಲ್ಲಿ ನಡೀತಕ್ಕಂಥ ಕೃಷಿ ಪದ್ಧತಿ ಮತ್ತು ವ್ಯವಹಾರ ಮನೆಗಳಿಗೆ ನೀರು ನುಗ್ತಕ್ಕಂಥ ಅದನ್ನು ತಡೆಯುತ್ತೆ ಇದು. ಮತ್ತು ಆ ತೀರದಲ್ಲಿ ಮಣ್ಣಿನ ಸವಕಳಿ ಮತ್ತು ಕೊಚ್ಕೊಂಡು ಹೋಗೋದನ್ನ ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟು, ಮಾಗಡಿ ಕೆರೆ ಸಂರಕ್ಷಿತ ಮೀಸಲು ಪ್ರದೇಶ, ಇದು ಎಲ್ಲಪ್ಪ ಕಂಡು ಬರುತ್ತೆ ಅಂತ ನೋಡಿ. ಇದು ಗದಗ ಜಿಲ್ಲೆಯ ಕುರ್ತುಕೋಟಿ ಸಮೀಪದ ಮಾಗಡಿ ಪಕ್ಷಿಧಾಮದಲ್ಲಿರುವ ಮಾಗಡಿ ಕೆರೆಗೆ ಜಲಪಕ್ಷಿಗಳ ದೊಡ್ಡ ಸಂಖ್ಯೆಯಲ್ಲಿ ವಲಸೆ ಬರುತ್ತೆ. ನೋಡಿ, ಯಾವುದಪ್ಪ ಅಂತಂದರೆ, ಈ ಮಾಗಡಿ ಅಂತಕ್ಕಂಥದ್ದು ಗದಗ ಜಿಲ್ಲೆಯ ಕುರ್ತುಕೋಟೆ ಸಮೀಪದ ಮಾಗಡಿ ಪಕ್ಷಿಧಾಮದಲ್ಲಿ ಕಂಡುಬರ್ತದೆ ಅಂತಂದರೆ, ಗದಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಜಲಪಕ್ಷಿಗಳ ದೊಡ್ಡ ಸಂಖ್ಯೆಯಲ್ಲಿ ವಲಸೆ. ನೋಡಿ, ಈ ಜಲಪಕ್ಷಿಗಳು ಮಾಗಡಿ ರಾಮಸರ ತಾಣಕ್ಕೆ ಅತಿ ಹೆಚ್ಚು ವಲಸೆ ಬರ್ತವಂತೆ. ನೆಕ್ಸ್ಟು, ಇದು ಮಾನವ ನಿರ್ಮಿತ ಜೌಗು ಪ್ರದೇಶವಾಗಿದೆ. ನೋಡಿ, ಕೇಳಬಹುದು, ಇತ್ತೀಚೆಗೆ ಕರ್ನಾಟಕದಲ್ಲಿ ಆಯ್ಕೆಯಾದ ರಾಮ್ಸರ್ ಪಟ್ಟಿಗಳಲ್ಲಿ ಈ ಕೆಳಗಿನ ಯಾವ ರಾಮ್ಸರ್ ತಾಣ ಮಾನವ ನಿರ್ಮಿತವಾಗಿದೆ ಅಂತ ಕೇಳ್ಬೋದು ಕ್ವಶನ್ ಫ್ರೆಂಡ್ಸ್. ನಾವು ಅವಾಗ ಏನು ಆನ್ಸರ್ ಮಾಡಬೇಕಾಗತ್ತೆ, ಮಾಗಡಿ ರಾಮ್ಸರ್ ತಾಣ ಅಂತ ಆನ್ಸರ್ ಮಾಡಬೇಕಾಗತ್ತೆ. ಇದು ಸರಿಸುಮಾರು 50 ಹೆಕ್ಟರ್ ಪ್ರದೇಶವನ್ನು ನೀರಾವರಿ ಉದ್ದೇಶಗಳಿಗೆ ಮಳೆ ನೀರನ್ನು ಸಂಗ್ರಹಿಸಲು ನಿರ್ಮಿಸಿದೆ. ನೋಡಿ, ಇದನ್ನು ಕೂಡ ಕ್ವಶನ್ ಹೇಳ್ಬೋದು, ಈ ಕೆಳಗಿನ ಯಾವ ಕರ್ನಾಟಕದ ರಾಮ್ಸರ್ ತಾಣ ಸುಮಾರು 50 ಹೆಕ್ಟೇರ್ ಪ್ರದೇಶವನ್ನು ನೀರಾವರಿ ಉದ್ದೇಶಗಳಿಗೆ ಮಳೆಯನ್ನು ನೀರಲು ನಿರ್ಮಿಸಲಾಗಿದೆ ಅಂತಂದರೆ ನಾವೇನಂತ ಆನ್ಸರ್ ಹಾಕ್ಬೇಕು, ಮಾಗಡಿ ರಾಮ್ಸರ್ ತಾಣ. ನೆಕ್ಸ್ಟು, ಜೌಗು ಪ್ರದೇಶವು ಎರಡು ದುರ್ಬಲ ಜಾತಿಗಳನ್ನು ಹೊಂದಿದೆ. ನೋಡಿ, ಈ ಮಾಗಡಿ ರಾಮ್ಸರ್ ತಾಣ ಎರಡು ದುರ್ಬಲ ಜಾತಿಗಳನ್ನು ಹೊಂದಿರುತ್ತೆ. ಯಾವಪ್ಪ ಅಂತಂದರೆ, ಕಾಮನ್ ಪೋಚಾರ್ಡ್ ಮತ್ತು ರಿವರ್ ಟರ್ನ್ ಮತ್ತು ನಾಲ್ಕು ಸಮೀಪದ ಬೆದರಿಕೆ ಜಾತಿಗಳಾದ ಓರಿಯೆಂಟಲ್ ಡಾರ್ಟರ್ ಮತ್ತು ಕಪ್ಪು ತಲೆಯ ಐಬಿಸ್ ಉಣ್ಣೆಯ ಕುತ್ತಿಗೆ ಕೊಕ್ಕರೆ ಮತ್ತು ಬಣ್ಣದ ಕೊಕ್ಕರೆ. ನೋಡಿ, ನಾಲ್ಕು ವಿವಿಧ ರೀತಿಯ ಕೊಕ್ಕರೆಗಳನ್ನು ಜಾತಿಗಳನ್ನು ಈ ಹೊಂದಿದೆ ಅಂತೆ. ಯಾವುದಪ್ಪ ಅಂತಂದರೆ, ಈ ಮಾಗಡಿ ರಾಮ್ಸರ್ ತಾಣ ಯಾವುದಪ್ಪ ಅಂತಂದರೆ, ಕಾಮನ್ ಪೋಚಾರ್ಡ್ ಮತ್ತು ರಿವರ್ ಟರ್ನ್ ಮತ್ತು ಓರಿಯೆಂಟಲ್ ಡಾರ್ಟರ್ ಮತ್ತು ಕಪ್ಪು ತಲೆಯ ಐಬಿಸ್. ನೋಡಿ, ಇಂಪಾರ್ಟೆಂಟ್ ಇದು, ಕೇಳಬಹುದು ಎಕ್ಸಾಮ್ಗೆ. ನೆಕ್ಸ್ಟು, ದಕ್ಷಿಣ ಭಾರತದಲ್ಲಿ ಬಾರ್ ಹೆಡ್ಡೆಡ್ ಗೂಸ್ಗೆ ಇದು ಅತಿ ದೊಡ್ಡ ಚಳಿಗಾಲದ ಮೈದಾನವಾಗಿದೆ ಅಂತೆ. ನೋಡಿ, ಈ ನಮ್ಮ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಮಾಗಡಿ ರಾಮಸರ ತಾಣವು ದಕ್ಷಿಣ ಭಾರತದಲ್ಲೇ ಬಾರ್ ಹೆಡ್ಡೆಡ್ ಗೂಸ್ಗೆ ಇದು ಅತಿ ದೊಡ್ಡ ಚಳಿಗಾಲ ಮೈದಾನವಾಗಿದೆ ಅಂತೆ. ಇದನ್ನು ಜಾಗತಿಕವಾಗಿ ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯತೆ ಪ್ರದೇಶ ಎಂದು ಘೋಷಿಸಲಾಗಿದೆ. ನೋಡಿ, ಈ ಪಕ್ಷಿ ಏನಂತ ಹೇಳಿದರೆ ಅಂತಂದರೆ,
ಜೀವ ವೈವಿಧ್ಯತೆ ಪ್ರದೇಶ ಎಂದು ಘೋಷಿಸಲಾಗಿದೆ. ಅಂದ್ರೆ ಇದನ್ನು ಜಾಗತಿಕ ಪ್ರಮುಖ ಪಕ್ಷಿ ಯಾವ್ದಪ್ಪ ಅಂತಂದ್ರೆ ಈ ಬಾರ್ ಹೆಡೆಡ್ ಗೂಸ್ ಎಲ್ಲಿರುತ್ತೋ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರದೇಶನ ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯತೆ ಪ್ರದೇಶ ಎಂದು ಘೋಷಿಸಲಾಗಿದೆ ಅಂತೆ. ನೆಕ್ಸ್ಟು ರಂಗನತಿಟ್ಟು ಪಕ್ಷಿಧಾಮ. ಏನಪ್ಪ ಇಂಪಾರ್ಟೆಂಟ್ ಅಂದರೆ ಕರ್ನಾಟಕದಿಂದ ಆಯ್ಕೆಯಾದಂಥ ರಾಮ್ಸರ್ ಪಟ್ಟಿಗಳಲ್ಲಿ ಮೊದಲನೇದಾಗಿ ಆಯ್ಕೆಯಾದಂಥ ರಾಮ್ಸರ್ ಪಟ್ಟಿ ಯಾವುದಪ್ಪ ಅಂತಂದರೆ ಫಸ್ಟು ಈ ರಂಗನತಿಟ್ಟು ಪಕ್ಷಿಧಾಮ. ಇದ್ರ ನೋಡ್ತಾ ಹೋಗೋಣ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪಕ್ಷಿಧಾಮ. ಕೇಳ್ಬೋದು ಎಕ್ಸಾಮಲ್ಲಿ ರಂಗನತಿಟ್ಟು ರಾಮ್ಸರ್ ತಾಣ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ನಾವೇನಂತ ಹಾಕ್ಬೇಕು ಆನ್ಸರ ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ರಂಗನತಿಟ್ಟು ಪಕ್ಷಿಧಾಮವು ದಕ್ಷಿಣ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿರೋ ಕಾವೇರಿ ನದಿಯ ಒಂದು ಭಾಗವಾಗಿದೆ. ನೋಡಿ ಎಕ್ಸಾಮಲ್ಲಿ ಕೇಳ್ಬೋದು ಏನಪ್ಪ ಅಂತಂದರೆ ರಂಗನತಿಟ್ಟು ಪಕ್ಷಿಧಾಮವು ಈ ಕೆಳಗಿನ ಯಾವ ನದಿಯ ಒಂದು ಭಾಗವಾಗಿದೆ ಅಂತಂದರೆ ನಾವೇನಾಗಬೇಕು ಕಾವೇರಿ ನದಿಯ ಭಾಗವಾಗಿದೆ ಅಂತೆ. ಈ ಪ್ರದೇಶವು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುವ ಮತ್ತು ಪೂರ್ವಕ್ಕೆ ಬಂಗಾಳ ಕೊಲ್ಲಿಗೆ ಹರಿಯುವ ಹಲವಾರು ದೊಡ್ಡ ನದಿಗಳಿಂದ ಹಾದು ಹೋಗುವ ನಿಧಾನವಾಗಿ ಮತ್ತು ಸುತ್ತುವ ಬಯಲು ಪ್ರದೇಶಗಳನ್ನು ಹೊಂದಿದೆ ಅಂತೆ. ಯಾವುದು ಈ ರಂಗನತಿಟ್ಟು ಪಕ್ಷಿಧಾಮ. ಈ ತಾಣವು ಪರಿಸರ ವಿಜ್ಞಾನದ ಪ್ರಮುಖ ನದಿಯ ಜೌಗು ಪ್ರದೇಶವಾಗಿದ್ದು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಇದು ಸಮೃದ್ಧವಾಗಿದೆ ಅಂತೆ. ಇದು ಈ ರಂಗನತಿಟ್ಟಲ್ಲಿ ಯಾವ ಯಾವ ಪ್ರಾಣಿಗಳು ಕಂಡು ಬರ್ತವಪ್ಪ ಅಂತಂದರೆ ಮಗ್ಗರ್ ಮೊಸಳೆ, ನಯವಾದ ಲೇಪಿತ ನೀರು ನಾಯಿ ಮತ್ತು ಗೂನು ಬೆನ್ನಿನ ಮೆಹಸಿರ್ ಮೀನು. ನೋಡು ಮೊನ್ನೆ ಕೇಳಿದೆ, ಇದು ಭಾಳ ರಿಪೀಟೆಡ್ ಆಗಿದೆ. ಏನಪ್ಪ ಅಂತಂದರೆ ಮೆಹಸಿರ್ ಅಂತಕ್ಕಂಥದ್ದು ಏನು ಅಂತ ಕೇಳಿದರು. ಏನಪ್ಪ ಈ ಮೆಹಸಿರ್ ಅಂತಂದರೆ ಇದು ಒಂದು ಮೀನ ಜಾತಿ. ಈ ಮೆಹಸಿರ್ ಅಂತಕ್ಕಂಥದ್ದು ಮೀನಿನ, ಇದು ಅಳಿವಿನ ಅಂಚಲಿರ್ತಕ್ಕಂಥ ಮೀನಿನ ಜಾತಿ. ನೆಕ್ಸ್ಟು ಚಿತ್ರಿಸಿದ ಕುಕ್ಕರೆ ಮತ್ತು ಸಾಲ್ಟ್ ಬಿಲ್ಡ್ ಪೆಲಿಕಾನ್ ಮತ್ತು ಕಪ್ಪು ತಲೆಯ ಐಬಿಸ್ನ ಜಾಗತಿಕ ಜನಸಂಖ್ಯೆಯ 1%ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಈ ಸೈಟ್ ಬೆಂಬಲಿಸುತ್ತದೆ. ನೋಡಿ ಇದು ಏನಪ್ಪ ಅಂತಂದರೆ ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಮತ್ತು ಕಪ್ಪು ತಲೆಯ ಐಬಿಸ್ ಜಾತಿಯ ಜನಸಂಖ್ಯೆ ಕೊಕ್ಕರೆಗಳನ್ನು 1%ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಈ ಸೈಟ್ ಬೆಂಬಲಿಸುತ್ತದೆ. ಯಾವುದಪ್ಪ ಅಂತಂದರೆ ರಂಗನತಿಟ್ಟು ಪಕ್ಷಿಧಾಮ. ಮತ್ತು ಅದರಂತೆ ಇದನ್ನು ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯತಾ ಪ್ರದೇಶ ಎಂದು ವರ್ಗೀಕರಿಸಲಾಗಿದೆ. ಈ ರಾಮ್ಸರ್ ಸೈಟ್ ಯಾವುದಪ್ಪ ಅಂತಂದರೆ ರಂಗನತಿಟ್ಟನ್ನು ಪ್ರಮುಖ ಜೀವ ವೈವಿಧ್ಯತಾ ಪ್ರದೇಶ ಎಂದು ವರ್ಗೀಕರಿಸಲಾಗುತ್ತದೆ ಅಂತೆ. ನೆಕ್ಸ್ಟು ಸೈಟನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ವರ್ಗೀಕರಿಸಿ. ನೋಡಿ ರಾಮ್ಸರ್ ಸೈಟನ್ನು ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ ಅಂತ ವರ್ಗೀಕರಿಸಲಾಗಿದೆ ಮತ್ತು ಪರಿಸರ ಸಮಗ್ರತೆ ಮತ್ತು ಸ್ಥಳೀಯ ಸಮುದಾಯಗಳಿಗೆ ಒದಗಿಸಲಾದ ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ರಕ್ಷಿಸಲು ಪ್ರಸ್ತುತ ನಿರ್ವಹಣಾ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗ್ತಿದೆ ಅಂತೆ. ನೆಕ್ಸ್ಟು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು. ಇದು ಎಲ್ಲಪ್ಪ ಕಂಡುಬರುತ್ತದೆ ಅಂತಂದರೆ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಪಕ್ಷಿಧಾಮ. ಇದು ಏನಪ್ಪ ಅಂತಂದರೆ ಈ ಅಂಕ ಸಮುದ್ರ ಸರೋವರವನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 Section 36A ಪ್ರಕಾರ ಪಕ್ಷಿಗಳ ಸಂರಕ್ಷಣಾ ಮೀಸಲು ಎಂದು ಘೋಷಿಸಿ. ನೋಡಿ ಇದನ್ನು ರಾಮ್ಸರ್ ಸೈಟ್ ಅಂದ ಅಲ್ದಲೇ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 Section 36 ಪ್ರಕಾರ ಪಕ್ಷಿಗಳ ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಿಸಲಾಗಿದೆ ಅಂತೆ. ಇದು ನೋಡಿ ಎಸ್ಪೆಷಲಿ ಬಹಳ ಇಂಪಾರ್ಟೆಂಟ್. ಇದು ಹೈದರಾಬಾದ್ ಅಂದರೆ ಕಲ್ಯಾಣ ಕರ್ನಾಟಕದ, ಸರಿ ಇಲ್ಲಿ ಹೈದರಾಬಾದ್ ಅಂತ ಕೊಟ್ಟಿದ್ದಾರೆ, ಇತ್ತೀಚೆಗೆ ಕಲ್ಯಾಣ ಕರ್ನಾಟಕದ ಮೊದಲ ರಾಮ್ಸರ್ ಸೈಟ್ ಯಾವುದಪ್ಪ ಅಂತಂದರೆ ಅಂಕ ಸಮುದ್ರ ರಾಮ್ಸರ್ ಸೈಟ್ ಅಂತ. ಇದು ಮೊದಲನೇದಾಗಿದೆ. ಇದು ಇಡೀ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮೀಸಲು ಇರತಕ್ಕಂಥ ಒಂದೇ, ನೋಡಿ ಕೇಳ್ಬೋದು ಈ ಕೆಳಗಿನ ಯಾವ ರಾಮ್ಸರ್ ತಾಣವು ಇಡೀ ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಒಂದೇ ಆಗಿದೆ ಅಂತ ಯಾವುದಾಗ ಕೇಳಿದಾಗ ನಾವು ಏನಂತ ಹಾಕ್ಸ್ಬೇಕು ಅಂಕ ಸಮುದ್ರ ರಾಮ್ಸರ್ ಸೈಟ್ ಅಂತ ಹಾಕ್ಬೇಕು. ಇದು ಒಂದೇ ಒಂದು ದೇಶೀಯ ಮತ್ತು ವಲಸೆ ಎರಡು ಪಕ್ಷಿಗಳ ವಿವಿಧ ನೆಲೆಯಾಗಿದೆ. ನೋಡಿ ಈ ಅಂಕ ಸಮುದ್ರ ರಾಮ್ಸರ್ ಸೈಟ್ ಏನಪ್ಪ ಅಂತಂದರೆ ದೇಶೀಯವಾಗಿ ಒಂದೇ ಒಂದು ಪಕ್ಷಿಗೆ ಮತ್ತು ವಲಸೆಯಿಂದ ಬರ್ತಕ್ಕಂಥ ಎರಡು ಪಕ್ಷಿಗಳಿಗೆ ಮಾತ್ರ ಆಶ್ರಯದಾದಂಥ ಇದು ರಾಮ್ಸರ್ ಸೈಟ್ ಆಗಿದೆ ಅಂತೆ. ಈ ಅಂಕ ಸಮುದ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ
175 ಜಾತಿಯ ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂದರೆ IUCN ಅಂದರೆ ನಿನ್ನೆ ಮೊನ್ನೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ನ ಕೆಂಪು ಪಟ್ಟಿ ಅಂತಂದರೆ ರೆಡ್ ಡಾಟಾ ಬುಕ್ಸ್ನಿಂದ 11 ಜಾತಿಗಳು ಈ ಅಂಕ ಸಮುದ್ರ ರಾಮಸರ್ ತಾಣಗಳಲ್ಲಿ ವಾಸಿಸ್ತವೆ ಅಂತೆ. ಈ ಕ್ಲಾಸ್ ಅರ್ಥ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಮೆಂಟ್ಸ್ ಇದೆ, ಕಮೆಂಟಲ್ಲಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು.